ವಸತಿ ವಿಹಾರ ಧಾಮಗಳನ್ನು ಜನರಪರವಾಗುವ ನಿಟ್ಟಿನಲ್ಲಿ ಮತ್ತು ಕ್ರಿಯಾತ್ಮಕವಾದ ಯೋಜನೆಗಳಿಂದ ಜನರ ಹತ್ತಿರವಾಗುವ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ನೂತನವಾಗಿ ಅರಣ್ಯ ವಸತಿ ವಿಹಾರ ಧಾಮಗಳ ಸಂಸ್ಥೆ ರಾಜ್ಯಾಧ್ಯಕ್ಷರಾದ ಆಯ್ಕೆಯಾದ ರಾಜೇಶ್ ಕೋಟ್ಯಾನವರ್ ಹೇಳಿದರು. ಪಂಡಿತ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನ ಧಾರವಾಡ ಮತ್ತು ಕಲಾ ಸ್ಪಂದನದ ವತಿಯಿಂದ ನೂತನವಾಗಿ ಆಯ್ಕೆಯಾಗಿದ್ದಕ್ಕೆ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ಸಂಸದ ಪ್ರಹ್ಲಾದ ಜೋಶಿ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಶಾಸಕ ಅರವಿಂದ ಬೆಲತ್ ಹಾಗೂ ಹಿರಿಯ ರಾಜಕೀಯ ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನನ್ನನ್ನು ಅರಣ್ಯ ವಸತಿ ಹಾಗೂ ಜಂಗಲ್ ರಿಸಾರ್ಟ್ ಇದಕ್ಕೆ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದೆ. ಈ ನೇಮಕಕ್ಕೆ ನಾನು ಮೊದಲು ಪಕ್ಷದ ಎಲ್ಲ ಹಿರಿಯ ನಾಯಕರಂತ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅವರು ಹಾಗೂ ನಮ್ಮ ನೆಚ್ಚಿನ ಶಾಸಕರಾದಂಥ ಅರವಿಂದ ಬೆಲ್ಲದವರಿಗೆ ನಾನು ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಏನು ಈ ಸರ್ಕಾರದಲ್ಲಿ ನನ್ನನ್ನು ಗುರುತಿಸಿ ಭಾಳ ವರ್ಷದಿಂದ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಿದ್ದೆ, ಅದನ್ನು ಗುರುತಿಸಿ ಭಾರತೀಯ ಜನತಾ ಪಕ್ಷದ ಯಾವತ್ತೂ ನನ್ನ ನಾಯಕರು ನನ್ನನ್ನು ಈ ಮೆಟ್ಟಿಗೆ ಬಯಸಿದ್ದಾರೆ. ಅವರಿಗೆ ನಾನು ಒಳ್ಳೆಯ ಕೆಲಸವನ್ನು ಮಾಡಿ ಈ ರಾಜ್ಯದಲ್ಲಿ ಇರುವಂಥ ರೆಸಾರ್ಟ್ಗಳನ್ನು ಇನ್ನೂ ಜನರಿಗೆ ಹತ್ತಿರ ಆಗುವಂತೆ ಮಾಡುವ ಒಂದು ಕೆಲಸವನ್ನು ಮಾಡ್ತೀನಿ. ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಅಳ್ಳಾವರದಲ್ಲಿ ಒಂದು ಫಾರೆಸ್ಟ್ ಬರೋದರಿಂದ ಅಳ್ಳಾವರಕ್ಕೆ ಒಂದು ರೆಸಾರ್ಟನ್ನು ತರಬೇಕಂತೇಳಿ ನನ್ನ ಮನಸ್ಸಿನಲ್ಲಿದೆ. ಅದನ್ನು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಅಲ್ಲಿ ಅಧಿಕಾರಿಗಳ ಸಂಗಡ ಮಾತಾಡಿ ಅಳ್ಳಾವರಕ್ಕೆ ಒಂದು ರೆಸಾರ್ಟನ್ನು ಮಾಡುವಂಥ ಕೆಲಸವನ್ನು ಸಹ ನಾನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಮಾರ್ತಾಂಡಪ್ಪ ಕತ್ತಿ, ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಮುಸ್ತಫ ಎಸ್ ಫರಾಸ್, ಸುನೀಲ್ ಬಾಗೇವಾಡಿ, ರಾಜೇಶ್ ತಡಸದ್ಮಠ್, ಮಲ್ಲಿಕಾರ್ಜುನ್ ಬಸರೆಡ್ಡಿ, ಪತ್ರಕರ್ತ ಬಸವರಾಜ್ ಆನೆಗುಂದಿ ಹಾಗೂ ರಾಜು ಮಾಳ್ವಾಳ್, ಚಂದ್ರು ತಿಗಡಿ, ಪುರ್ಲಿ ಮೈಲಾರಪ್ಪ ಮೊದಲಾದವರು ಭಾಗವಹಿಸಿದ್ದರು.